ವೆಜ್ಫುಡ್ ಮ್ಯಾನಲ್ಗೆ ಸ್ವಾಗತ. ಪ್ರಪಂಚಾದ್ಯಂತ ಹೆಚ್ಚು ಜನರು ಸಿರಿಧಾನ್ಯಗಳ ಬಳಕೆಗೆ ಎಚ್ಚರಗೊಳ್ಳುತ್ತಿದ್ದಾರೆ ಮತ್ತು ಅವುಗಳಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸುತ್ತಿದ್ದಾರೆ. ಸೊ ಆಸ್ ಪ್ರಾಮಿಸ್ಡ್, ನಾವು ಈ ವಾರ ಪೂರ್ತಿ ಸಿರಿಧಾನ್ಯಗಳ ಹಲವಾರು ರೆಸಿಪೀಸ್ಗಳನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಆದರೆ ಮೊದಲಿಗೆ ನಾವು ಈ ಮಿಲ್ಲೆಟ್ಸ್ ಅಥವಾ ಸಿರಿಧಾನ್ಯಗಳು ಏನು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯವಾಗುತ್ತೆ. ಸೊ ಇವತ್ತಿನ ವಿಡಿಯೋ ಸಿರಿಧಾನ್ಯಗಳ ಬಗ್ಗೆ ಒಂದು ಡಿಸ್ಕ್ರಿಪ್ಟಿವ್ ವಿಡಿಯೋ ಆಗಿರುತ್ತೆ. ಇದರಲ್ಲಿ ನಾವು ಸಿರಿಧಾನ್ಯಗಳ ಬಗೆಗಳು ಹಾಗೆ ಅದರ ಮಹತ್ವಗಳನ್ನು ತಿಳ್ಕೊಳ್ಳೋಣ. ಈ ಮಿಲ್ಲೆಟ್ಸ್ ಅಥವಾ ಸಿರಿಧಾನ್ಯಗಳು ಮಾನವನಿಗೆ ತಿಳಿದಿರುವ ಹಳೆಯ ಆಹಾರಗಳಲ್ಲಿ ಒಂದಾಗಿದೆ. ಸಿರಿಧಾನ್ಯಗಳು ಒಂದು ಸಣ್ಣ ಬೀಜದ ಹುಲ್ಲುಗಳ ಗುಂಪಾಗಿದ್ದು ಇದನ್ನು ಏಕದಳ ಬೆಳೆಗಳು ಅಥವಾ ಧಾನ್ಯಗಳಾಗಿ ವಿಶ್ವದಾದ್ಯಂತ ವ್ಯಾಪಕವಾಗಿ ಬೆಳೆಯಲಾಗುತ್ತದೆ. ಇವುಗಳ ರೀತಿಯ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪಾಸಿಟಿವ್ ಮಿಲ್ಲೆಟ್ಸ್ ಅಥವಾ ಧನಾತ್ಮಕ ಧಾನ್ಯಗಳು, ಎರಡನೇದು ನ್ಯೂಟ್ರಲ್ ಮಿಲ್ಲೆಟ್ಸ್ ಅಥವಾ ತಟಸ್ಥ ಧಾನ್ಯಗಳು, ಇನ್ನು ಮೂರನೇದಾಗಿ ನೆಗೆಟಿವ್ ಮಿಲ್ಲೆಟ್ಸ್ ಅಥವಾ ನಕಾರಾತ್ಮಕ ಧಾನ್ಯಗಳು ಎಂದು ಇವನ್ನ ವಿಂಗಡಿಸಲಾಗಿದೆ. ಮೊದಲಿಗೆ ನಾವು ತಟಸ್ಥ ಧಾನ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ತಟಸ್ಥ ಧಾನ್ಯಗಳಲ್ಲಿ ರಾಗಿ, ಜೋಳ, ಸಜ್ಜೆ, ಮಕ್ಕ ಮತ್ತು ಬರುಗು ಇವೆಲ್ಲ ಬರುತ್ತವೆ. ಹಾಗಾದ್ರೆ ಇವುಗಳನ್ನ ತಟಸ್ಥ ಧಾನ್ಯ ಎಂದು ಏಕೆ ಕರೀತಾರೆ, ಇದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ತಟಸ್ಥ ಅಥವಾ ನ್ಯೂಟ್ರಲ್ ಅಂದ್ರೆ ಈ ಧಾನ್ಯಗಳು ನಿಮಗೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆದ್ರೆ ಇವುಗಳಲ್ಲಿ ಯಾವುದೇ ಒಂದು ವೈದ್ಯಕೀಯ ಅಥವಾ ಗುಣಪಡಿಸುವಂತ ಲಕ್ಷಣಗಳು ಇಲ್ಲ. ಹಾಗಾಗಿ ಇವುಗಳನ್ನ ಸೇವಿಸುವುದರಿಂದ ನಿಮ್ಮ ಹೆಲ್ತ್ ಏನೋ ಮೇಂಟೈನ್ ಆಗುತ್ತೆ ನಿಜ, ಆದ್ರೆ ನಿಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದರೆ ಅದು ಇದನ್ನ ರೆಗ್ಯುಲರ್ ಆಗಿ ತಿಂದು ನೀವು ನಿವಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದಕ್ಕೆ ನ್ಯೂಟ್ರಲ್ ಅಥವಾ ತಟಸ್ಥ ಧಾನ್ಯಗಳು ಅಂತ ಹೇಳ್ತಾರೆ. ಈಗ ನಾವು ನೆಗೆಟಿವ್ ಅಥವಾ ನಕಾರಾತ್ಮಕ ಧಾನ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ನಕಾರಾತ್ಮಕ ಧಾನ್ಯಗಳ ಎರಡು ಬಗೆ ಯಾವುವು ಅಂದ್ರೆ, ಒಂದು ಅಕ್ಕಿ, ಇನ್ನೊಂದು ಗೋಧಿ. ನಕಾರಾತ್ಮಕ ಸಿರಿಧಾನ್ಯಗಳು ಆರೋಗ್ಯವನ್ನು ದೀರ್ಘಾವಧಿಯಲ್ಲಿ ಹಾಳು ಮಾಡುತ್ತವೆ. ಇವುಗಳಲ್ಲಿ ಯಾವುದೇ ಒಂದು ಬಗೆಯ ಗುಣಪಡಿಸುವ ಲಕ್ಷಣಗಳು ಇಲ್ಲ. ನೀವು ನಿರಂತರವಾಗಿ ಇವುಗಳನ್ನ ಸೇವಿಸಿದರೆ ಇದು ನಿಮ್ಮ ದೇಹಕ್ಕೆ ಬೊಜ್ಜು, ರಕ್ತದೊತ್ತಡ, ಡಯಾಬಿಟಿಸ್ ಇತ್ಯಾದಿಗಳನ್ನ ಉಂಟು ಮಾಡಬಹುದು. ಬೊಜ್ಜು, ಮೈ, ಬ್ಲಡ್ ಪ್ರೆಷರ್, ಡಯಾಬಿಟಿಸ್ ಈ ದಿನಗಳಲ್ಲಿ ತುಂಬಾನೇ ಸಾಮಾನ್ಯ ಆಗ್ತಾ ಇದೆ. ಈ ಸಮಸ್ಯೆಗಳನ್ನ ಅರಿತುಕೊಂಡು ಆರೋಗ್ಯಕರ ಜೀವನವನ್ನು ಅಳವಡಿಸಿಕೊಂಡವನೇ ನಿಜವಾದ ಬುದ್ಧಿವಂತ. ಈಗ ನಾವು ಪಾಸಿಟಿವ್ ಮಿಲ್ಲೆಟ್ಸ್ ಅಥವಾ ಸಕಾರಾತ್ಮಕ ಧಾನ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಸಕಾರಾತ್ಮಕ ಸಿರಿಧಾನ್ಯಗಳು ಉತ್ತಮ ವೈದ್ಯಕೀಯ ಮತ್ತು ಗುಣಪಡಿಸುವ ಲಕ್ಷಣಗಳನ್ನ ಹೊಂದಿರುತ್ತವೆ. ದಿನಕ್ಕೆ ಒಂದು ಬಾರಿ ನೀವು ಈ ಸಿರಿಧಾನ್ಯಗಳನ್ನು ಸೇವಿಸಿದರೂ ಸಾಕು, ಅದು ನೀವು ನಿಮ್ಮ ದೇಹಕ್ಕೆ ತುಂಬಾನೇ ಒಳ್ಳೇದು ಮಾಡಿರೋ ಹಾಗೆ. ಕನಿಷ್ಠ 30% ಅಷ್ಟಾದ್ರೂ ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನ ತಂದರೆ ಅದು ದೀರ್ಘಕಾಲದಲ್ಲಿ ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿರುತ್ತದೆ. ಈಗ ನಾವು ವಿವಿಧ ಬಗೆಯ ಸಕಾರಾತ್ಮಕ ಧಾನ್ಯಗಳನ್ನ ನೋಡ್ಕೊಳ್ಳೋಣ. ಇದರಲ್ಲಿ ಮೊದಲನೇದು ಕೋಡೋ ಮಿಲ್ಲೆಟ್, ಕನ್ನಡದಲ್ಲಿ ಇದನ್ನ ಅರ್ಕ ಅಂತಾರೆ ಮತ್ತೆ ಹಿಂದಿಯಲ್ಲಿ ಇದನ್ನ ಕೋದ್ರ ಅಂತಾರೆ. ಎರಡನೇದು ಫಾಕ್ಸ್ಟೈಲ್ ಮಿಲ್ಲೆಟ್, ಕನ್ನಡದಲ್ಲಿ ಇದನ್ನ ನವಣೆ ಹಾಗೆ ಹಿಂದಿಯಲ್ಲಿ ಇದನ್ನ ಕಂಗನಿ ಅಂತಾರೆ. ಇನ್ನು ಮೂರನೇದು ಲಿಟಲ್ ಮಿಲ್ಲೆಟ್, ಕನ್ನಡದಲ್ಲಿ ಇದನ್ನ ಸಾಮೆ ಹಾಗೆ ಹಿಂದಿಯಲ್ಲಿ ಇದನ್ನ ಕುಟ್ಕಿ ಅಂತಾರೆ. ಇನ್ನು ನಾಲ್ಕನೆಯದು ಬಾರ್ನ್ಯಾರ್ಡ್ ಮಿಲ್ಲೆಟ್, ಕನ್ನಡದಲ್ಲಿ ಇದನ್ನ ಊದಲು ಮತ್ತೆ ಹಿಂದಿಯಲ್ಲಿ ಇದನ್ನ ಜಂಗೂರ ಅಂತಾರೆ. ಇನ್ನು ಕೊನೆಯದಾಗಿ ಬ್ರೌನ್ ಟಾಪ್ ಮಿಲ್ಲೆಟ್, ಇದನ್ನ ಕನ್ನಡದಲ್ಲಿ ಕೊರ್ಲೆ ಹಾಗೆ ಹಿಂದಿಯಲ್ಲಿ ಚೋಟಿ ಕಂಗನಿ ಅಂತ ಅಂತಾರೆ. ಹಾಗಾದ್ರೆ ಸಿರಿಧಾನ್ಯಗಳನ್ನ ನಾವು ಏಕೆ ತಿನ್ಬೇಕು ಅನ್ನೋ ಬಗ್ಗೆ ನಾವೀಗ ನೋಡ್ಕೊಳ್ಳೋಣ. ಸಹಜವಾಗಿ ಕಾರ್ಬೋಹೈಡ್ರೇಟ್ ಇಂದ ನಾರಿನ ಅಂಶದ ಅನುಪಾತ 10ಕ್ಕಿಂತ ಕಡಿಮೆ ಇದ್ದರೆ ಅವುಗಳು ಉತ್ತಮ ವೈದ್ಯಕೀಯ ಮತ್ತು ಗುಣಪಡಿಸುವ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ. ಸಿರಿಧಾನ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ನಾರಿನ ಅಂಶದ ಅನುಪಾತ 10ಕ್ಕಿಂತ ಕಮ್ಮಿ ಇದೆ, ಹಾಗಾಗಿ ಇದು ತುಂಬಾ ಒಳ್ಳೆಯದು. ಇನ್ನು ಸಿರಿಧಾನ್ಯಗಳು ಪೌಷ್ಟಿಕಾಂಶದ ಶಕ್ತಿಯನ್ನು ಹೊಂದಿವೆ. ಸಿರಿಧಾನ್ಯಗಳು ಅತ್ಯಂತ ಸುಸ್ಥಿರ ಆಹಾರಗಳಾಗಿವೆ. ಸಿರಿಧಾನ್ಯಗಳು ಭವಿಷ್ಯದ ಬೆಳೆಗಳಾಗಿವೆ, ಏಕೆಂದರೆ ಇವುಗಳನ್ನು ಕೆಟ್ಟ ಹವಾಮಾನ ಪರಿಸ್ಥಿತಿಯಲ್ಲೂ ಕೂಡ ಬೆಳೆಯಬಹುದು. ಇವುಗಳಲ್ಲಿ ಹೆಚ್ಚಿನ ಫೈಬರ್ ಅಂಶವಿದೆ, ಆದರೆ ಕಾರ್ಬೋಹೈಡ್ರೇಟ್ಗಳ ಮೊತ್ತವು ಒಂದೇ ಆಗಿರುತ್ತದೆ. ಜಾಸ್ತಿ ನಾರಿನ ಅಂಶ ಇರೋದ್ರಿಂದ ನಮಗೆ ಜಾಸ್ತಿ ಹೊತ್ತು ಹೊಟ್ಟೆ ತುಂಬಿರೋ ಹಾಗಿರುತ್ತದೆ. ಸಿರಿಧಾನ್ಯಗಳು ಅಕ್ಕಿಗಿಂತ ಕಡಿಮೆ ಗ್ಲೈಸಮಿಕ್ ಇಂಡೆಕ್ಸ್ ಅನ್ನ ಹೊಂದಿದೆ, ಹಾಗೆ ಹೆಚ್ಚು ಪ್ರೋಟೀನ್ ಅಂಶ ಹೊಂದಿರುತ್ತದೆ. ಇದರಿಂದಾಗಿ ಸಿರಿಧಾನ್ಯಗಳು ರಕ್ತದಲ್ಲಿನ ಗ್ಲೂಕೋಸ್ನ ಮಟ್ಟವನ್ನು ನಿಯಂತ್ರಿಸುತ್ತದೆ. 100 ಗ್ರಾಂ ಸಿರಿಧಾನ್ಯಗಳಲ್ಲಿ 5%ಗಿಂತ ಜಾಸ್ತಿ ನಾರಿನ ಅಂಶ ಇರುತ್ತದೆ, ಹಾಗಾಗಿಯೇ ಇವುಗಳನ್ನ ಸಕಾರಾತ್ಮಕ ಧಾನ್ಯಗಳು ಎಂದು ಕರೆಯುತ್ತಾರೆ. ನವಣಕ್ಕಿ ಹಳದಿ ಬಣ್ಣಕ್ಕಿರುತ್ತೆ, ಹಾಗೆ ಇದರ ನಾರಿನ ಅಂಶ 8%. ಇನ್ನು ಊದಲು, ಇದರ ಬಣ್ಣ ಮಬ್ಬು ಬಿಳುಪು, ಹಾಗೆ ಇದರ ನಾರಿನ ಅಂಶ 10% ಇರುತ್ತದೆ. ಅರ್ಕ ನಸುಗೆಂಪು ಗುಲಾಬಿ ಬಣ್ಣಕ್ಕಿರುತ್ತದೆ, ಇದರ ನಾರಿನ ಅಂಶ 9%. ಸಾಮೆ ಇದು ಕೂಡ ಮಬ್ಬು ಬಿಳುಪು ಬಣ್ಣಕ್ಕೆ ಇರುತ್ತೆ, ಇದರ ನಾರಿನ ಅಂಶ 10%. ಕೊನೆಯದಾಗಿ ಕೊರ್ಲೆ, ಇದು ತಿಳಿ ಹಸಿರು ಬಣ್ಣಕ್ಕಿರುತ್ತೆ, ಹಾಗೆ ಇದರಲ್ಲಿ ಜಾಸ್ತಿ ನಾರಿನ ಅಂಶ ಇರುತ್ತೆ, ಅಂದ್ರೆ 12.5% ನಾರಿನ ಅಂಶ ಇದರಲ್ಲಿದೆ. ಆರೋಗ್ಯದ ದೃಷ್ಟಿಕೋನದಿಂದ ನೋಡಿದಾಗ
ಅರ್ಕ ಅಥವಾ ಕೋಡೋ ಮಿಲ್ಲೆಟ್ ನಮ್ಮ ದೇಹದ ಮೂಳೆ ಮಜ್ಜೆಯನ್ನ ರಕ್ತ ಹಾಗೂ ರೋಗ ನಿರೋಧಕ ಶಕ್ತಿಯಲ್ಲಿ ಉತ್ಪತ್ತಿಯಾಗುತ್ತದೆ. ಅಲ್ಲಿ ಮಲತ್ವವನ್ನ ನಿರ್ಮಲ ಮಾಡುವ ಗುಣ ಇದರಲ್ಲಿದೆ. ಇನ್ನು ಫಾಕ್ಸ್ಟೈಲ್ ಮಿಲ್ಲೆಟ್ ಅಥವಾ ನವಣೆಯಲ್ಲಿ ನರನಾಡಿಗಳನ್ನ ಶುದ್ಧ ಮಾಡುವ ಶಕ್ತಿ ಇದೆ. ಲಿಟಲ್ ಮಿಲ್ಲೆಟ್ ಅಥವಾ ಸಾಮೆ ಅಕ್ಕಿಯಲ್ಲಿ ಜನನಾಂಗಗಳನ್ನು ಅಂದರೆ ಗರ್ಭಕೋಶ, ಅಂಡಾಣುಗಳು ಇತ್ಯಾದಿ ಇವುಗಳನ್ನ ಶುದ್ಧ ಮಾಡುವ ಬಲ ಇದೆ. ಹಾಗೇನೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋ ಮಹಿಳೆಯರಿಗೂ ಇದು ತುಂಬಾ ಒಳ್ಳೆಯದು. ಬಾರ್ನ್ಯಾರ್ಡ್ ಮಿಲ್ಲೆಟ್ ಅಥವಾ ಊದ್ಲಿನಲ್ಲಿ ಮೃದು ಅಂಗಗಳನ್ನ ಅಂದರೆ ಮೂತ್ರಪಿಂಡ, ಯಕೃತ್ತು, ಪಿತ್ತಕೋಶ ಇವುಗಳನ್ನ ಶುದ್ಧ ಮಾಡುವ ಶಕ್ತಿ ಇದೆ. ಇನ್ನು ಬ್ರೌನ್ ಟಾಪ್ ಮಿಲ್ಲೆಟ್ ಅಥವಾ ಕೊರ್ಲೆಯಲ್ಲೂ ಸಹ ನವಣೆ ತರ ನರನಾಡಿಗಳನ್ನ ಶುದ್ಧ ಮಾಡುವ ಶಕ್ತಿ ಇದೆ. ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಪಚನ ನಾಳವನ್ನು ಶುದ್ಧ ಮಾಡುವ ಶಕ್ತಿ ಇದೆ. ಚರ್ಮಕ್ಕೆ ಇದು ಒಳ್ಳೆಯದು. ಮಲಬದ್ಧತೆ, ಮೂಲವ್ಯಾಧಿ, ಫಿಷರ್ಸ್ ಇವುಗಳನ್ನ ಪರಿಹರಿಸಲು ಸಹಾಯ ಮಾಡುತ್ತವೆ. ಇದರಲ್ಲಿ ಆಂಟಿ ಕ್ಯಾನ್ಸರಸ್ ಗುಣಲಕ್ಷಣಗಳು ಸಹ ಇರುತ್ತವೆ. ಸೊ ಈಚ್ ಅಂಡ್ ಎವ್ರಿ ಮಿಲ್ಲೆಟ್ಸ್ ಅಲ್ಲೂ ಅದರದೇ ಆದಂತ ಒಂದು ಒಳ್ಳೆ ಔಷಧಿಯ ಗುಣ ಇದೆ. ಸೊ ಕೊನೆಯದಾಗಿ ಹೇಳಬೇಕು ಅಂದ್ರೆ ದೇಹವನ್ನ ನಿರ್ವಿಷಗೊಳಿಸುವುದರಲ್ಲಿ ಸಿರಿಧಾನ್ಯಗಳು ತುಂಬಾನೇ ಪ್ರಯೋಜನಕಾರಿ. ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಇದು ಕಡಿಮೆ ಮಾಡುತ್ತದೆ. ಟೈಪ್ 2 ಡಯಾಬಿಟೀಸ್, ಡಯಾಬಿಟೀಸ್, ಬ್ಲಡ್ ಪ್ರೆಷರ್, ಬೊಜ್ಜುಮೈ ಇವನ್ನೆಲ್ಲ ಕಡಿಮೆ ಮಾಡಿ ಎಷ್ಟೋ ಜನರಲ್ಲಿ ಇದನ್ನ ಪೂರ್ತಿ ನಿವಾರಣೆ ಸಹ ಈ ಸಿರಿಧಾನ್ಯಗಳು ಮಾಡಿವೆ. ಉಸಿರಾಟದ ಅಸ್ವಸ್ಥತೆಗಳನ್ನು ಸಹ ಇದು ಸುಧಾರಿಸುತ್ತದೆ. ಮಲಬದ್ಧತೆ, ಹೆಚ್ಚುವರಿ ಅನಿಲ ಉಬ್ಬುವುದು ಮತ್ತು ಸೆಳೆತ ಮುಂತಾದ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಸಿರಿಧಾನ್ಯಗಳು ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತವೆ. ಹೃದಯ, ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳ ಅಪಾಯವನ್ನ ಇದು ಕಡಿಮೆ ಮಾಡುತ್ತದೆ. ಈ ಸಿರಿಧಾನ್ಯಗಳನ್ನ ಬಳಸುವಾಗ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೋಟ್ ಮಾಡಿಕೊಳ್ಳಲೇಬೇಕು. ಅವು ಯಾವುವು ಅಂದ್ರೆ, ಸಿರಿಧಾನ್ಯಗಳನ್ನ ರಾತ್ರಿ ಇಡೀ ಅಥವಾ ಅಡುಗೆ ಮಾಡುವ 4-6 ಗಂಟೆಗಳ ಕಾಲ ಮೊದಲಾದರೂ ನೆನೆಸುವುದು ಬಹಳ ಮುಖ್ಯ. ತುಂಬಾ ಜನ ಸಿರಿಧಾನ್ಯಗಳನ್ನ ತಿಂದ ಮೇಲೆ ನಮಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇದೆ, ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ನೀವು 4-6 ಗಂಟೆಗಳ ಕಾಲ ಆದರೂ ಇದನ್ನ ನೆನೆಸಲೇಬೇಕು. ನಯಗೊಳಿಸಿದ ಸಿರಿಧಾನ್ಯಗಳನ್ನ ಖರೀದಿಸಬೇಡಿ. ಪ್ರತಿದಿನ ಒಂದೇ ತರದ ಸಿರಿಧಾನ್ಯಗಳನ್ನ ಬಳಸಬೇಡಿ. ಅವುಗಳನ್ನ ಬದಲಾಯಿಸ್ತಾ ಇರಿ. ಅಂದ್ರೆ 2 ದಿವಸ ನವಣಕ್ಕಿ ತಿಂದ್ರೆ ಇನ್ನೊಂದ್ 2 ದಿವಸ ಊದ್ಲು ತಿನ್ನಿ, ಆಮೇಲೆ ಅರ್ಕ ತಿನ್ನಿ. ಪೂರ್ತಿ ವಾರ ಅರ್ಕ ತಿನ್ನೋದು ಅಥವಾ ಪೂರ್ತಿ ವಾರ ನವಣೆ ತಿನ್ನೋದು ಈ ತರ ಮಾಡಕ್ ಹೋಗ್ಬೇಡಿ. ಇನ್ನು ಸಿರಿಧಾನ್ಯಗಳ ಮಿಶ್ರಣವನ್ನ ಮಾಡಕ್ ಹೋಗ್ಬೇಡಿ. ಅವುಗಳನ್ನ ಪ್ರತ್ಯೇಕವಾಗಿ ಮಾತ್ರ ಬಳಸಿ. ಹಾಗಾದ್ರೆ ನಾವ್ಯಾಕೆ ನಮ್ಮ ದಿನನಿತ್ಯ ಜೀವನದಲ್ಲಿ ಈ ಸಿರಿಧಾನ್ಯಗಳನ್ನ ಬಳಸಿ ನಮ್ಮ ಜೀವನ ಶೈಲಿಯಲ್ಲಿ ಒಂದು ಉತ್ತಮವಾದ ಬದಲಾವಣೆಯನ್ನ ತರಬಾರದು? ಖಂಡಿತ ಈ ಬಗ್ಗೆ ಯೋಚಿಸಿ. ನಾಳಿನಿಂದ ಕಂಟಿನ್ಯೂಸ್ ಆಗಿ ನಾವು ಈ ಸಿರಿಧಾನ್ಯಗಳನ್ನ ಬಳಸಿ ಹಲವಾರು ರೆಸಿಪೀಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮೊದಲಿಗೆ ನಾವಿದನ್ನ ಅನ್ನದ ತರಾನೇ ಹೇಗೆ ಉದುರಾಗಿ ಬೇಯಿಸ್ಕೋಬಹುದು ಅಂತ ನೋಡ್ಕೊಳ್ಳೋಣ. ತುಂಬಾ ಜನರಿಗೆ ಇದು ಸಹ ಗೊತ್ತಿರೋದಿಲ್ಲ. ಹಾಗೆ ಈ ಸಿರಿಧಾನ್ಯಗಳನ್ನ ಬಳಸಿ ರುಚಿಕರವಾದ ತಿಂಡಿ ತಿನಿಸುಗಳನ್ನ ಹೇಗೆ ಮಾಡಬಹುದು ಅಂತ ಈ ವಾರ ಪೂರ್ತಿ ನಾವು ನೋಡ್ಕೊಳ್ಳೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ಬರೋ ವಾರ ನಾವು ಪೂರ್ತಿಯಾಗಿ ಸಿರಿಧಾನ್ಯಗಳ ಮೇಲೆ ಡೆಡಿಕೇಟೆಡ್ ಆಗಿ ವಿಡಿಯೋಸ್ನ ಮಾಡ್ತಾ ಇರ್ತೀವಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ. ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕಕ್ಕಿರೋ ಬೆಲ್ ಐಕಾನ್ ನ ದಯವಿಟ್ಟು ಪ್ರೆಸ್ ಮಾಡಿ. ನೋಡಿದಕ್ಕೆ ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ.